ತವಕ್ಕೆ ಸ್ವಲ್ಪ ಬಟರ್ ಹಾಕ್ತಾ ಇದ್ದೇನೆ ಬಟರ್ ಏನೇ ಮಾಡ್ಲಿಕ್ಕೆಂಟು ಬೆಂಡೆಕಾಯನ್ನು ಬೇಯಿಸಿಟ್ಟ ಬೆಂಡೆಕಾಯನ್ನು ಇದಕ್ಕೆ ಹಾಕಿ ನೀವು ಸಹ ಒಮ್ಮೆ ಟ್ರೈ ಮಾಡಿದನ್ನು ತುಂಬಾ ಒಳ್ಳೆದಾಗ್ತದೆ ಹೀಗೆ ಮಾಡಿದ್ರೆ फ्रेंड्स हेगिदीरा इवत्तु नावोंदु बेंडे बेंडेकायिद्दु मसाला फ्राई माडुवा फस्टिगे नावु बेंडेयन्नु कोय्युवा बेंडेयन्नु तेगियुवा बेंडे सिक्किदे ननगे नोडि ओळ्ळे ऊरिन बेंडे आगिदे इदु नोडि एष्टु नाकु उंटु अदरल्लि सण सण्णदु एरडु दोड्डदु एरडु अदन्नु तेगियुवा कत्ति हाकि हीगे ಇಲ್ಲಿ ಒಂದು ಗಿಡದಲ್ಲಿ ಇಲ್ಲಿ ಎರಡು ಉಂಟು ಇಲ್ಲಿ ಎರಡು ಉಂಟು ನಾಲ್ಕು ಬೆಂಡೆ ತೆಗೆಯುವ ಇವತ್ತಂದು ಬೆಂಡೆಯದ್ದು ನಾನು ಗ್ರೇವಿ ಮಾಡುವುದನ್ನು ತೋರಿಸ್ತೇನೆ ನಿಮಗೆ ತುಂಬ ಸೂಪರ್ ಆಗ್ತದೆ ಬೆಂಡೆಯನ್ನು ಫ್ರೈ ಮಾಡಿ ಗ್ರೇವಿ ಮಾಡುವುದು ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೇನೇ ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಓಕೆ ಈಗ ಎಳ್ತು ಬೆಂಡೆ ಆಗಬೇಕು ಇದು ನಮ್ಮ ಮನೆಯ ಗಿಡದಲ್ಲೇ ಆದದ್ದು ಬೆಂಡೆ ಈಗ ಈ ಬೆಂಡೆಕಾಯಿಯನ್ನು ಕಟ್ ಮಾಡುವ ಕೊನೆ ತೊಟ್ಟು ಹೀಗೆ ಕಟ್ ಮಾಡಿ ಮತ್ತೆ ಒಂದು ಬೆಂಡೆಕಾಯಿಯನ್ನು ಎರಡು ಪೀಸ್ ಮಾಡಿದ್ರೆ ಆಯ್ತು ಹೀಗೆ ದೊಡ್ಡ ಬೆಂಡೆಕಾಯಿ ಇದ್ರೆ ಮೂರು ಕಟ್ ಮಾಡಿ ಹೀಗೆ ಮೂರು ಪೀಸ್ ಈಗ ಈ ಬೆಂಡೆಗೆ ಒಂದು ಚಮಚದಷ್ಟು ಉಪ್ಪು ತೆಕೊಂಡಿದ್ದೆ ನಾನು ಸಾಲ್ಟ್ ಮತ್ತೆ ಕಡಲೆ ಹಿಟ್ಟು ಒಂದು ಸ್ಪೂನ್ ಅಷ್ಟು ಮತ್ತೆ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಅಷ್ಟು ಇದನ್ನೆಲ್ಲ ಹಾಕಿದ್ಕೆ ಉಪ್ಪು ಇದನ್ನು ಈಗ ಮಿಕ್ಸ್ ಮಾಡಬೇಕು ಈ ತರ ಬೆಂಡೆಕಾಯನ್ನು ಫಸ್ಟ್ ಗೆ ತೊಳೆದು ಇಟ್ಕೊಳ್ಳಿ ಚೆನ್ನಾಗಿ ಈ ತರ ಮಿಕ್ಸ್ ಮಾಡಿ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಹಚ್ಚಬೇಕು ಅದಕ್ಕೆ ಈ ತರ ಹೀಗೆ ಮಸಾಲೆ ಹಚ್ಚಿ ಒಂದು ಸೈಡ್ ಅಲ್ಲಿ ಇಡಿ ನೋಡಿ ಒಂದು ಈರುಳ್ಳಿಯನ್ನು ಈ ತರ ಕಟ್ ಮಾಡಿ ಇಟ್ಕೊಳ್ಳಿ ಹೀಗೆ ಈಗ ಒಂದು ಟೊಮೆಟೊ ಸಾರಿ ಎರಡು ಟೊಮೆಟೊ ಮತ್ತೆ ಒಂದು ಶುಂಠಿ ಒಂದು ತುಂಡು ಶುಂಠಿ ಮತ್ತೆ ಒಂದು ಐದು ಆರು ಎಸಳು ಬೆಳ್ಳುಳ್ಳಿ ಇದನ್ನು ಒಟ್ಟಿಗೆ ಮಿಕ್ಸಿ ಜಾರಿಗೆ ಹಾಕಿ ಶುಂಠಿ ಅದ್ರಕ್ ಹೇಳ್ತೇವಲ್ಲ ಲಸುನ್ ಮತ್ತೆ ಅದ್ರಕ್ ಟೊಮೆಟೊ ಇದನ್ನು ಪೇಸ್ಟ್ ಮಾಡುವ ಈ ತರ ಪೇಸ್ಟ್ ಮಾಡಿದ ಮೇಲೆ ಇದಕ್ಕೆ ಹಾಕೊಳ್ಳಿ ಒಂದು ಹೀಗೆ ತೆಗೆದಿಡಿ ಒಂದು ಸೈಡ್ಗೆ ಈಗ ನಾನೊಂದು ತವ ಇಟ್ಟಿದ್ದೇನೆ ನೋಡಿ ಬಿಸಿ ಆಗಲಿಕ್ಕೆ ಈ ತವಕ್ಕೆ ಸ್ವಲ್ಪ ಬಟರ್ ಹಾಕ್ತಾ ಇದ್ದೇನೆ ಬಟರ್ ಇಲ್ಲದಿದ್ದರೆ ಇದು ಎಣ್ಣೆ ಸಹ ಆಗ್ತದೆ ಇಲ್ಲದ್ರೆ ತುಪ್ಪ ಸಹ ಆಗ್ತದೆ ಬಟರ್ ಇದ್ರೆ ತುಂಬ ಟೇಸ್ಟ್ ಆಗ್ತದೆ ಮಾತ್ರ ಬಟರ್ ಈಗ ಚೆನ್ನಾಗಿ ಕರಗಿದೆ ಈಗ ನಾವು ಬೆಂಡೆಕಾಯಿಯನ್ನು ಇದರಲ್ಲಿ ಫ್ರೈ ಮಾಡುವ ಇದು ಉಳಿದ ಹುಳಿಯನ್ನು ಹಾಕೋಬೇಡಿ ಇದನ್ನೆಲ್ಲ ಹಾಕೊಳ್ಳಿ ಈ ತರ ಇದರಲ್ಲಿ ಫ್ರೈ ಮಾಡ್ಲಿಕ್ಕುಂಟು ಹೀಗೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ ಹೀಗೆ ಮಿಕ್ಸ್ ಮಾಡುವಾಗ ಉಂಟಲ್ಲ
ಕಾವಲಿಯಿಂದ ಕೆಳಗೆ ಹಾರಬಾರದು. ಅದು ಬೆಂಡೆಕಾಯಿ ಮಸಾಲ ಹಾಕಿ ಒಂದು 5 ನಿಮಿಷ ಇಟ್ಟರೆ ಅದು ತುಂಬಾ ಸೂಪರ್ ಆಗುತ್ತೆ. ಅಂದ್ರೆ ಮಸಾಲೆ ಎಲ್ಲ ಎಳ್ಕೊಳ್ತದಲ್ಲ ಹಾಗಾಗಿ ಹೀಗೇನೆ ಸ್ವಲ್ಪ ಫ್ರೈ ಮಾಡಿ ಅಂದ್ರೆ ಇದು ಸ್ವಲ್ಪ ಬೇಯಬೇಕು ಇದರಲ್ಲಿ. ಈಗ ಮಿಡ್ಲ್ ಅಲ್ಲಿ ಎಲ್ಲ ಮಾಡಿ ಸ್ಲೋ ಮಾಡಿ ಬೆಂಕಿ ಸ್ಲೋ ಮಾಡಿ ಬೆಂಕಿ ಸ್ಲೋ ಮಾಡಿದೆನೆ ಇದು ಬೇಯಲಿಕ್ಕೆ ಬಿಡುವ ಸ್ವಲ್ಪ ಬೇಯಿರಿ ನೋಡಿ ಇದು ಸ್ವಲ್ಪ ಅರ್ಧದಷ್ಟು ಬೆಂದಿದೆ ಇನ್ನೊಂದು ಸಲ ಹೀಗೆ ಮಿಕ್ಸ್ ಮಾಡಿ ಬಟರ್ ಹಾಕಿ ಹೀಗೆ ನೀವು ಫ್ರೈ ಮಾಡಿದ್ರೆ ಉಂಟಲ್ಲ ಬೇಯಿಸಿದ್ರೆ ತುಂಬಾ ರುಚಿಯಾಗಿರ್ತದೆ ಮಾತ್ರ ನೋಡಿ ಇದು ಈಗ ಫ್ರೈ ಆಗಿದೆ ಇದ ತೆಗೆಯುವ ಇದನ್ನು ಒಂದು ಪ್ಲೇಟ್ ಗೆ ತೆಗೆಯುವ ಈಗ ಇದೇ ಪಾತ್ರೆಗೆ ಎಣ್ಣೆ ಹಾಕ್ತೇನೆ ನಾನು ಒಂದು 2 ಚಮಚದಷ್ಟು ಎಣ್ಣೆ ಎಣ್ಣೆ ಬಿಸಿ ಆಗಿದೆ ಈಗ ಈರುಳ್ಳಿ ಕಟ್ ಮಾಡಿ ಇಟ್ಟದ್ದು ಹಾಕುವ ಇದನ್ನು ಒಂದು ಸ್ವಲ್ಪ ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಮಾಡಿ ಇಟ್ಟ ಬೆಂಡೆಕಾಯಿ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ಈಗ ಸ್ವಲ್ಪ ಒಂದು 1/2 ಚಮಚದಷ್ಟು ಜೀರಿಗೆ ಹಾಕ್ತೇನೆ ನಾನು ಜೀರಿಗೆ ಹಾಕಿದ ಮೇಲೆ ಹೀಗೆ ಫ್ರೈ ಮಾಡಿ ಈಗ ನಾನು ಟೊಮೆಟೊ ಮತ್ತೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡಿಟ್ಟಿದ್ದೆನಲ್ಲ ಇದಕ್ಕೇನೆ ಹಾಕಿ ಒಂದಸಲ ಮಾಡಿದ್ರೆ ಸಾಕು ತುಂಬಾ ರುಚಿಯಾಗಿರ್ತದೆ ಮತ್ತೆ ಬೆಂಡೆ ತಿನ್ನದವರು ಸಹ ಬೆಂಡೆಕಾಯಿ ತಿನ್ನದವರು ಸಹ ತಿಂತಾರೆ ಈ ತರ ಮಾಡಿ ಕೊಟ್ರೆ ನೋಡಿ ಇದು ಅನ್ನಕ್ಕೆ ಸಹ ಒಳ್ಳೆ ಆಗ್ತದೆ ಮತ್ತೆ ಚಪಾತಿಗೆ ಒಳ್ಳೆ ಆಗ್ತದೆ ಚಪಾತಿ ರೊಟ್ಟಿಗೆ ಎಲ್ಲ ಒಳ್ಳೆದಾಗ್ತದೆ ಈಗ ನಾನು ಟೊಮೆಟೊ ಮಾಡಿದ ಪ್ಲೇಟ್ ಅನ್ನು ಇಟ್ಕೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಮೊಸರು ಹಾಕ್ತೇನೆ ನಾನು ಒಂದು 3 ಚಮಚದಷ್ಟು ಮೊಸರು ಹಾಕಿ ಇದಕ್ಕೆ ಖಾರಕ್ಕೆ ಬೇಕಾದಷ್ಟು 1 ಚಮಚದಷ್ಟು ಖಾರದ ಪುಡಿ ಚಿಲ್ಲಿ ಪೌಡರ್ ಮತ್ತೆ ಒಂದು 1/2 ಚಮಚದಷ್ಟು ಟರ್ಮರಿಕ್ ಪೌಡರ್ ಮತ್ತೆ ಉಪ್ಪು ಇಷ್ಟೇ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಮೊಸರು ನೊಟ್ಟಿಗೆ ಈ ಎಲ್ಲ ಮಸಾಲೆ ಮಿಕ್ಸ್ ಆಗುವವರೆಗೆ ಸ್ವಲ್ಪ ಮಿಕ್ಸ್ ಮಾಡಿ ನೋಡಿ ಈಗ ಈ ಈರುಳ್ಳಿ ಟೊಮೆಟೊ ಫ್ರೈ ಆಗಿದೆ ಈಗ ನಾನು ಮೊಸರಿಗೆ ಎಲ್ಲ ಹಾಕೊಂಡಿಟ್ಟಿದ್ದೇನಲ್ಲ ಇದನ್ನು ಹಾಕ್ತೇನೆ ಇದಕ್ಕೆ ಬೆಂಡೆಕಾಯಿಗೆ ಮೊಸರು ಹಾಕಿ ಮಾಡಿದ್ರೆ ತುಂಬಾ ಸೂಪರ್ ಆಗ್ತದೆ ಮಾತ್ರ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಲಿ ಇದು ಈಗ ನೋಡಿ ಚೆನ್ನಾಗಿ ಕುದಿತಾ ಉಂಟು ಮಿಕ್ಸ್ ಆಗಿದೆ ಒಂದ್ಸಲ ಮಿಕ್ಸ್ ಮಾಡಿ ಉಪ್ಪು ಎಲ್ಲ ಕರೆಕ್ಟ್ ಉಂಟ ನೋಡಿ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟ್ ಇದ್ರೆ ಈ ಫ್ರೈ ಮಾಡಿದ ಬೆಂಡೆಕಾಯನ್ನು ಬೇಯಿಸಿಟ್ಟ ಬೆಂಡೆಕಾಯನ್ನು ಇದಕ್ಕೆ ಹಾಕಿ ಇನ್ನು ಇದನ್ನು ಮಿಕ್ಸ್ ಮಾಡಿ ಗ್ಯಾಸ್ ಫುಲ್ ಸ್ಲೋ ಇಟ್ಟು ಫುಲ್ ಸ್ಲೋ ಇಡಿ ಮುಚ್ಚಳ ಇಟ್ಟು ಬಿಡಿ ಸ್ವಲ್ಪ ಈ ಮಸಾಲೆಯಲ್ಲಿ ಬೆಂಡೆ ಎಲ್ಲ ಈ ಮಸಾಲೆಯನ್ನು ಎಳ್ಕೋಬೇಕು ನೋಡಿ ಈಗ ರೆಡಿ ಆಗಿದೆ ಇದು ವಾವ್ ಸೂಪರ್ ಆಗಿ ಬಂದಿದೆ ಮಾತ್ರ ಕಲರ್ ಸಹ ಸೂಪರ್ ಉಂಟು ಮತ್ತೆ ಇದು ಗ್ರೇವಿ ಹಾಗೆ ನೋಡುವಾಗಲೇ ಗೊತ್ತಾಗ್ತದೆ ನಮಗೆ ತುಂಬಾ ಒಳ್ಳೇದು ಬಂದಿದೆ ಅಂತ
ರೆಡಿಯಾಗಿದೆ ಇದು ಸ್ವಲ್ಪನೇ ಇದ್ದರೆ ಸಾಕು ಇದಕ್ಕೆ ಜಾಸ್ತಿ ಏನು ಬೇಕಂತಿಲ್ಲ ವೈಟ್ ರೈಸ್ಗೆ ಅಂತೂ ನಾವು ಎಲ್ಲ ಬಾಸ್ಮತಿ ರೈಸಿದ್ದು ಅನ್ನ ಮಾಡ್ತೇವಲ್ಲ ಆಗ ಸೋನಾ ಮಸೂರಿದ್ದು ಅನ್ನ ಮತ್ತೆ ರೇಷನ್ ಅಕ್ಕಿದು ಅನ್ನ ಸಹ ಸ್ವಲ್ಪ ತುಪ್ಪ ಹಾಕಿ ಮಾಡಿದರೆ ಒಳ್ಳೆಯದಾಗ್ತದೆ ಅದರಲ್ಲಿ ಸಣ್ಣ ಅಕ್ಕಿ ಅಂತ ಒಂದೊಂದು ಸಲ ಸಿಗ್ತದೆ ರೇಷನ್ ಅಕ್ಕಿಯಲ್ಲಿ ಅದು ಸಹ ಒಳ್ಳೆಯದಾಗ್ತದೆ ಸ್ವಲ್ಪ ತುಪ್ಪ ಹಾಕಿ ಮಾಡಿದರೆ ನೋಡಿ ರೆಡಿಯಾಗಿದೆ ಈಗ ಸೂಪರ್ ಆಗಿರುವ ಬೆಂಡೆಕಾಯಿ ಗ್ರೇವಿ ರೆಡಿಯಾಗಿದೆ ನೀವು ಸಹ ಒಮ್ಮೆ ಟ್ರೈ ಮಾಡಿದನ್ನು ತುಂಬಾ ಒಳ್ಳೆಯದಾಗ್ತದೆ ಹೀಗೆ ಮಾಡಿದ್ರೆ ಊರಿನ ಬೆಂಡೆ ಆದ್ರೆ ಅದಕ್ಕಿಂತ ಒಳ್ಳೆಯದು ನೋಡಿ ಸೂಪರ್ ಆಗಿರುವ ಬೆಂಡೆದು ಮಸಾಲಾ ಫ್ರೈ ರೆಡಿಯಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನೀವು ವಿಡಿಯೋವನ್ನು ಶೇರ್ ಮಾಡಿ ನೀವು ಸಹ ಮಾಡಿ ತಿನ್ನಿ ಓಕೆ ಬೈ